हरे राम ईश्वर गुररात्मे व्याप्त व्योम दक्षिणा दक्षिणामूर्त नमः अन्नदानम श्रेष्ठ एक ಅನ್ನವನ್ನು ಕೇಳುವುದು ಅಗ್ನಿ ಯಾವ ಅಗ್ನಿ ಅಂದರೆ ಅದು ಪರಮಾತ್ಮನೇ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿ ನಾವು ದೇಹಮಾಶ್ರಿತ ಪ್ರಾಣಾಪಾನ ಸಮಯುಕ್ತ ಪಚಾಮಿ ಅನ್ನಂ ಚತುರ್ವಿಧಂ ಕೃಷ್ಣನ ಮಾತು ಇದು ಗೀತೆಯಲ್ಲಿ ನಾನೇ ವೈಶ್ವಾನರ ಅಂದರೆ ಈ ಮೊದಲ ನಿಮಗೆ ಈ ಸಾಧನಾ ಪಂಚಕದ ಪ್ರವಚನದ ಮಾಲಿಕೆಯಲ್ಲಿ ಹೇಳಿದ ಹಾಗೆ ವಿಶ್ವ ಅಂದರೆ ಸಂಸ್ಕೃತದಲ್ಲಿ ಎಲ್ಲ ಅಂತ ಅರ್ಥ ನರ ಅಂದರೆ ಮನುಷ್ಯ ಅಂತ ಹಾಗೆ ವೈಶ್ವ ಅಂದ್ರೆ ಅಂದ್ರೆ ಎಲ್ಲ ಮನುಷ್ಯರಲ್ಲಿ ಇರುವಂಥ ಅಗ್ನಿ ಜಠರಾಗ್ನಿ ಹಸಿವಿನ ಅಗ್ನಿ ಅದು ನಾನೇ ಈ ಮೈ ಬಿಸಿಯೂ ಅಗ್ನಿಯೇ ಜ್ಞಾನದ ಹಸಿವು ಅಗ್ನಿಯೇ ಆದರೆ ನಿರ್ದಿಷ್ಟವಾಗಿ ಕೃಷ್ಣ ಹೇಳ್ತಾನೆ ಹಸಿವಿನ ಅಗ್ನಿ ನಾನು ಅಂತ ಯಾಕೆಂದರೆ ಪಚಾಮಿ ಅನ್ನಂ ಚತುರ್ವಿಧಂ ನೀವು ಉಣ್ಣುವ ನಾಲ್ಕು ಬಗೆಯ ಅನ್ನಗಳನ್ನು ನಾಲ್ಕು ಬಗೆಯ ಆಹಾರಗಳನ್ನು ಜೀರ್ಣ ಮಾಡೋ ನಾನು ಅಂತ ಹಾಗಾಗಿ ನೀವು ಅನ್ನದಾನ ಮಾಡೋದು ಅಂದರು ಯಜ್ಞ ಮಾಡೋದು ಅಂದರು ವ್ಯತ್ಯಾಸ ಇಲ್ಲ ಅದಕ್ಕೇನು ಯಜ್ಞ ಮಾಡುವಾಗ ಅಗ್ನಿ ಇಲ್ಲಿ ಹವ್ಯಾಸ ಸಮರ್ಪಣೆ ಮಾಡ್ತೇವೆ ಅಗ್ನಿ ದೇವರಿಗೆ ಭಾಳ ಹತ್ತಿರ ಯಾಕೆಂದರೆ ಅಗ್ನಿಯಲ್ಲಿ ಏನು ಹಾಕಿದ್ರು ಅಗ್ನಿ ಆಗುತ್ತೆ ಅದು ಅಂತ ಅದ್ವೈತಕ್ಕೆ ತುಂಬಾ ಹತ್ತಿರ ಅಗ್ನಿ ಅಂದ್ರೆ ನೀವು ಬೆಂಕಿ ಏನು ಹಾಕಿದ್ರೂ ಬೆಂಕಿ ಅಲ್ವ ಅದು ಉರಿಯತ್ತೆ ಅದು ಅದೇ ಜ್ವಾಲೆ ಅದೇ ಬಣ್ಣ ಅದೇ ಆಗುತ್ತೆ ನೋಡಿ ಅದೇ ಬಿಸಿ ಅದೇ ತೇಜಸ್ಸು ಅಗ್ನಿಯಲ್ಲಿ ಏನು ಹಾಕಿದ್ರು ಕೂಡ ಅಗ್ನಿ ಆಗುತ್ತೆ ಅಂತ ಪರಮಾತ್ಮನ ಹಾಕಿ ಅಂತ ಹಾಗೆ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ ಅಗ್ನಿಯನ್ನು ದೇವತೆಗಳ ಮುಖ ಅಂಥೇಳಿ ಆ ಮುಖದಿಂದ ಅಗ್ನಿ ಎಂಬ ಮುಖದಿಂದ ಇದೆ ದೇವತೆಗಳು ಸ್ವೀಕಾರ ಮಾಡ್ತಾರೆ ಹೆವ್ಯಸ್ ಅನ್ನ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ ಈ ಊಟ ಕೊಟ್ಟರು ಅದೇ ಜಠರ ಅಗ್ನಿ ಒಳಗಿದೆ ಅದು ಹುಗಿಲೆದ್ದಿದೆ ಹುಗಿಲಡೋದ್ರಿಂದ ಏನು ಅನ್ನ ಬೇಕು ಅಂತ ಕೇಳ್ತಾ ಇದೆ ಅದು ಅದಕ್ಕೆ ಅನ್ನ ಕೊಡಬೇಕು ಅದಕ್ಕೆ ಅನ್ನ ಕೊಟ್ಟರೆ ಅದಕ್ಕೇನು ಸ್ವಾರ್ಥ ಇಲ್ಲ ತನಗಾಗಿ ಬೇಡ ಅದಕ್ಕೆ ಅದಕ್ಕೆ ಅನ್ನ ಕೊಟ್ಟರೆ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ ಅನ್ನ ಸರಿಯಾಗಿ ಕೊಟ್ಟರೆ ಶಕ್ತಿಯನ್ನು ಕೊಡುತ್ತೆ ಇಲ್ಲ ಅನ್ನೋ ರೋಗವನ್ನು ಕೊಡುತ್ತೆ ಅದೇ ಕೊಡೋದು ಅದನ್ನು ಕೂಡ ರೋಗವನ್ನು ಕೊಡುತ್ತೆ ಇಲ್ಲ ಹಾಗಾಗಿ ಯಾರನ್ನು ಕರೆದು ಊಟ ಹಾಕಿದರೂ ಅದು ಅವನೊಳಗಿನ ಅಗ್ನಿಗೆ ಸಲ್ಲೋದಾಗಿದ್ದರಿಂದ ಪರಮಾತ್ಮನಿಗೆ ಸಂದಿತದ್ದು ಅವಿಶೇಷವಾಗಿ ಪುಣ್ಯ ಇದೆ ಯಾರನ್ನು ಕರೆದ ಊಟ ಹಾಕಿದರೂ ಪುಣ್ಯ ಇದೆ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ ಪುರುಷ ಸ್ತ್ರೀ ಪ್ರಾಣಿ ಪಕ್ಷಿ ಎಲ್ಲರೊಳಗೆ ಅಗ್ನಿ ಇದೆ ಅಂತ ಒಂದು ಇಷ್ಟು ಸರಳವಾಗಿದೆ ವ್ಯವಸ್ಥೆ ಅಂದರೆ ಎಲ್ಲರೊಳಗೆ ಅಗ್ನಿ ಇದೆ ಅಂತ ಹಾಗೆ ಅಗ್ನಿಗೆ ನಾವು ಹವ್ಯಸನ್ನು ಕೊಡಬೇಕು ಅದೇ ಅನ್ನದಾನ ಅಂತಂದರೆ ಅದೊಂದು ವಿಚಿತ್ರವಾದ ಚಕ್ರ ಅನ್ನದ ಚಕ್ರ ಅದು ನಾವು ಯೋಚನೆ ಮಾಡ್ತಾ ಇರ್ತೇವೆ ಕೆಲವು ಸಾರಿ ನೋಡಿ ನಾವೆಲ್ಲ ಅನ್ನ ತಿಂದು ಬದುಕೋರು ಅನ್ನ ಊಟ ಮಾಡಿ ಬದುಕೋರು ನಾವೆಲ್ಲರೂ ಕೂಡ ಭತ್ತದ ಗೆದ್ದೆಯಲ್ಲಿ ಭತ್ತ ಬೆಳೀತಿದೆ ಆ ಭತ್ತದಿಂದ ಅಕ್ಕಿ ಬಂದು ಅಕ್ಕಿಯಿಂದ ಅನ್ನ ಮಾಡಿ ನಾವೆಲ್ಲ ಊಟ ಮಾಡ್ತೇವಲ್ವ ಹಾಗೆ ಶರೀರ ಬೆಳೆಯುತ್ತೆ ಅನ್ನ ಉಂಡು ಶರೀರ ಬೆಳೆಯುತ್ತೆ ಆದರೆ ಒಂದು ದಿನ ಈ ಶರೀರವನ್ನು ಬಿಟ್ಟು ಹೋದ ಮೇಲೆ ಆ ಶರೀರ ಮಣ್ಣಲ್ಲೇ ಮಣ್ಣಾದ ಮೇಲೆ ಅಲ್ಲೇ ಭತ್ತ ಬೆಳಿಬೋದು ಮತ್ತೆ ಅಂತ ಅಲ್ಲೇ ಭತ್ತ ಬೆಳಿಬೋದು ಮತ್ತೆ ಅದು ಇನ್ಯಾರಿಗೂ ಅನ್ನ ಆಗ್ಬೋದು ಅಂತ ಅಂದರೆ ನಮಗೆ ಯಾವುದು ಅನ್ನವೋ ನಾವು ನಮಗೆ ಭತ್ತ ಅನ್ನ ನಮ್ಮಿಂದ ಅನ್ನ ಅದು ಅದೇ ಬೆಳಿಬೋದು ಪುನಃ ನಾವು ಇನ್ಯಾರಿಗೂ ಅನ್ನ ಆಗ್ಬೋದು ಅಂತ ನಾವು ಊಟ ಮಾಡ್ತಾ ಇರ್ತೇವೆ ನಾವು ಊಟ ಹಾಕ್ತೇವೆ ಅಂತ ಇನ್ಯಾರಿಗೂ ಊಟ ಹಾಕ್ತೇವೆ ಅದು ಪ್ರಕೃತಿ ಏನು ಈ ಹುಲಿ ಹುಲ್ಲೇನು ತಿಂದ ಹಾಗೆ ಹುಲ್ಲೆ ಹುಲ್ಲನ್ನು ಇರುತ್ತೆ ಆ ಹುಲ್ಲು ಹುಲ್ಲೆಯ ಅಂದರೆ ಜಿಂಕೆಯ ಊಟ ಆದರೆ ಹುಲ್ಲೆ ಹುಲಿಯ ಊಟ ಅಂದರೆ ಇದು ಯಾರು ಅನ್ನ ಅಲ್ಲ ಅಂತ ಹೇಳೋದಕ್ಕೆ ಕಷ್ಟ ಇದೆ ಎಲ್ಲರೂ ಅನ್ನವೇ ಅನ್ನದ ಚಕ್ರ ಅದೊಂದು ಅನ್ನವೆಲ್ಲವೂ ಹವಿಸ್ತೇನು ನಾವೆಲ್ಲರೂ ಒಂದು ಅರ್ಥ ಅರ್ಥದಲ್ಲಿ ಭಗವಂತನಿಗೆ ಹವಿಸ್ತೇನು ನಾವು ಉಪನಿಷತ್ ಒಂದು ಕಡೆ ಹೇಳ್ತು ಈ ಭಗವಂತ ಅಂದರೆ ಯಾರಂತೆ ಅಂದರೆ ದೊಡ್ಡ ಊಟ ಮಾಡುವನಂತೆ ಅವನು ಭೋಕ್ತ ಅವನು ಊಟ ಯಾವುದು ಅಂದ್ರೆ ಈ ಪ್ರಪಂಚ ಎಲ್ಲ ಊಟವಂತೆ ಅವನಿಗೆ ಪ್ರಳಯ ಕಾಲ ಬಂದರೆ ಇದೆಲ್ಲವನ್ನೂ ಊಟ ಮಾಡಿಬಿಡ್ತಾನ ಅವನು ಪಂಚಭೂತಗಳನ್ನ ಊಟ ಅವನು ಎಲ್ಲವೂ ಊಟ ಅವನಿಗೆ ಮತ್ತೆ ಮೃತ್ಯು ಏನು ಅವನಿಗೆ ಮೃತ್ಯು ಉಪ್ಪಿನಕಾಯಿ ಯಸ್ಯ ಉಪಸೇಚನ ವಿಶ್ವವೇ ಅವನಿಗೆ ಊಟ ಮೃತ್ಯು ಉಪ್ಪಿನಕಾಯಿ ಉಪ್ಪಿನಕಾಯಿಯಿಂದ ಏನು ಅಂದ್ರೆ ಅದಕ್ಕೊಂದು ವಿವರಣೆ ಕೊಟ್ಟಿದ್ದಾರೆ ಶಾಸ್ತ್ರಕಾರರು ತಾನೂ ತಿನ್ನಲ್ಪಟ್ಟು ಮತ್ತೆ ಬೇರೆದನ್ನು ತಿನ್ನೋದಕ್ಕೆ ಪ್ರಚೋದನೆ ಕೊಡುವಂಥದ್ದು ಪ್ರೋತ್ಸಾಹ ಮಾಡೋದ್ ಉಪ್ಪಿನಕಾಯಿ ಅಂತ ಸ್ವಯಂ ಅಧ್ಯಮಾನತ್ವೇ ಸತಿ ಪರಾಧನ ಪ್ರಯೋಜಕತ್ವ ತಾನೂ ತಿನ್ನಲ್ಪಡತ್ತೆ ಮತ್ತು ಉಳಿದನ್ನು ತಿನ್ನೋಕ್ಕೆ ಸಹಾಯ ಮಾಡುತ್ತೆ ಅದೇ ಪ್ರೇರಣೆ ಕೊಡುತ್ತೆ ತಿನ್ನು ತಿನ್ನು ಅದು ಉಪ್ಪು ಉಪ್ಪಿನಕಾಯಿ ಅಂತ ಈ ಮೃತ್ಯು ಅಂದರೆ ಅದು ಅಂತ ಮೃತ್ಯು ತಾನೂ ತಿನ್ನಲ್ಪಡ್ತಾನೆ ಕೊನೆಗೆ ಒಂದು ಮೃತ್ಯು ಕೂಡ ಅವನಿಗೆ ಊಟವೇ ಪಳೆಯೋದು ಕೊನೆಯಲ್ಲಿ ಅದು ತಾನು ತಾನು ತಿನ್ನಲು ಮಾತ್ರ ಅಲ್ಲೇ ಉಳಿದ್ರನ್ನು ಕಳಿಸ್ಕೊಡೋದು ಅವನೇ ಮೃತ್ಯುವೆ ಅಂತ ಹಾಗಾಗಿ ಜಗತ್ತು ಊಟ ಮತ್ತು ಮೃತ್ಯು ಉಪ್ಪಿನಕಾಯಿಯನ್ನು ಹಾಗೆ ಇರೋನು ಅವನು ಅಂತ ಅವನಿಗೆ ಅನ್ನ ಅಲ್ಲದೆ ಇರೋದು ಯಾವುದಿದೆ ಎಲ್ಲವೂ ಅನ್ನವೇ ಹಾಗೆ ಅವನು ಭಗವಂತನು ಅನ್ನರೂಪಿಯೇ ಅನ್ನಂ ಬ್ರಹ್ಮ ನಿನ್ನೆ ನಾವು ಹೇಳ್ದ ಹಾಗೆ ಅದು ಅವನೇ ಅಂತ ಯಾವುದರಿಂದ ನಾವು ಬದುಕ್ತಾ ಇದ್ದೇವೋ ಅದೆಲ್ಲವೂ ಅವನೇ ಅನ್ನುವಾಗ ಅನ್ನವು ಕೂಡ ಅವನೇ ಹಾಗಾಗಿ ಅನ್ನದ ವಹಿವಾಟೆಲ್ಲವೂ ಬ್ರಹ್ಮಮಯವಾದ್ದು ಅನ್ನಕ್ಕೆ ಸಂಬಂಧಪಟ್ಟದೆಲ್ಲವೂ ಕೂಡ ಬ್ರಹ್ಮಮಯವಾದ್ದು ಅಂತ ನಾವು ಅದನ್ನು ಮಾಡಬೇಕು ಅನ್ನದಾನವನ್ನು ಮಾಡಬೇಕು ಅಂತ ನಿನ್ನೆ ನಾವು ಹಸಿವು ಮತ್ತು ತೃಪ್ತಿಯ ಬಗ್ಗೆ ಹೇಳ್ತಾ ಇದ್ವು ಎರಡೇ ಸಂಗತಿ ಜೀವನದಲ್ಲಿ ಇರೋವಂಥದ್ದು ಒಂದು ಹಸಿವು ಇನ್ನೊಂದು ತೃಪ್ತಿ ಜೀವನ ಅಂದರೆ ಏನಂದರೆ ಹಸಿವಿನಿಂದ ತೃಪ್ತಿಯ ಕಡೆಗೆ ಓಟ ಅದು ಊಟ ಈಗಿರುವುದು ಹಸಿವಿನಲ್ಲಿ ಹೋಗಿ ತಲುಪಬೇಕಾದ ತೃಪ್ತಿಗೆ ಅಂತ ಇದು ಅಂದರೆ ಅಧ್ಯಾತ್ಮಕ್ಕೂ ಕೂಡ ದೊಡ್ಡ ಉದಾಹರಣೆ ಇದು ಅಂತ ಈಗ ಸಂಸಾರ ಅಂದರೆ ಹಸಿವು ಅಷ್ಟೇ ಬೇರೆ ಏನೂ ಅಲ್ಲ ಅಂತ ಸಂಸಾರ ಅಂದರೆ ಹಸಿವು ಅಂತ ಹಸಿವು ಅಂದರೆ ಒಂದಲ್ಲ ಒಂದು ಬೇಕು ಅಂತ ಅನಿಸ್ತಾ ಇರುತ್ತಲ್ಲ ನಮಗೆ ಅದೆಲ್ಲ ಹಸಿವೆ ಏನು ಬೇಕು ಅನಿಸರು ಹಣದ ಹಣ ಬೇಕು ಅನ್ಸಿ ಹಣದ ಹಸಿವು ಅದು ಕೀರ್ತಿ ಬೇಕು ಅನಿಸ್ ಕೀರ್ತಿ ಹಸಿವು ಎಲ್ಲ ಬಗೆಯ ಹಸಿವುಗಳು ಅಂತ ನಾನಾ ಬಗೆಯ ಹಸಿವುಗಳು ಅಂತ ಅದು ನಿಜವಾಗಿರೋದು ಒಂದೇ ಹಸಿವಂತೆ ಆತ್ಮಕ್ಕೆ ಪರಮಾತ್ಮನ ಹಸಿವು ಅದೊಂದೇ ನಿಜವಾದ ಹಸಿವು ಮತ್ತೆ ಈ ಮಾಯ ಏನು ಮಾಡ್ತಾಳೆ ಅಂದರೆ ಇಲ್ಲಿ ಸಿಗುತ್ತೆ ನಿಮಗೆ ತೃಪ್ತಿ ಅಲ್ಲಿ ಸಿಗುತ್ತೆ ಅಂತ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾಳೆ ಹೌದು ಅಂತ ಅಂದ್ಕೊಂಡು ನಾನು ಹೋಗ್ತೇನೆ ಅದನ್ನು ಕ್ಷಣಕಾಲ ತೃಪ್ತಿಯ ಆಭಾಸ ಬರುತ್ತೆ ನಮಗೆ ಮತ್ತೆ ಹಸಿವಾಗುತ್ತೆ ಏನು ತಿಂದರೂ ಮತ್ತೆ ಹಸಿವಾಗುತ್ತೆ ಏನು ಸಿಕ್ಕಿದ್ರೂ ಮತ್ತೆ ಬೇಕು ಅನ್ನೋದು ಉಳಿದಿರುತ್ತೆ ಬೇಕು ಅನ್ನೋದು ಹೋಗೋದೇ ಇಲ್ಲ ಅದು ಮಾಯ ಮಾಡುವ ಮೋಸ ಅಂತ ಅವನು ಅಲ್ಲದೇ ಇರೋದು ನಿನ್ನೆವುದನ್ನೂ ಕೊಟ್ಟು ಇತ್ತಿನ್ನೋ ಇದೇ ಅದು ಅಂತ ಅಂತ ಇಲ್ಲಿ ಖುಷಿ ಇದೆಯೇನೋ ಇಲ್ಲಿ ತೃಪ್ತಿ ಇದೆಯನ್ನ ಅಂದ್ಕೊಂಡು ಅವನೊಂದೇ ಒಂದೊಂದೇ ಒಂದೊಂದೇ ಸ್ವೀಕರಿಸ್ತಾ ಆಗುತ್ತೆ ಅದು ಯಾವುದರಲ್ಲೂ ಇಲ್ಲ ಅದು ಪರಮಾತ್ಮ ಸಿಕ್ಕಿದಾಗ ಪೂರ್ತಿ ತೃಪ್ತಿ ಆಗುತ್ತೆ ಸರ್ವ ಸರ್ವಸಂಶಯ ಅಲ್ಲಿಗೆ ಹಸಿವು ಮುಕ್ತಾಯ ಅಂತ ಹಾಗೆ ಅವನ ಲಕ್ಷಣವನ್ನೇ ಹಾಗೆ ಹೇಳಿದ್ದಾರೆ ಯಾರು ಸಿಕ್ಕಿದ ಮೇಲೆ ಅಥವಾ ಯಾವುದು ಸಿಕ್ಕಿದ ಮೇಲೆ ಇನ್ಯಾವುದು ಬೇಕು ಅಂತ ಅಂತ ಯಾವುದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಾಗ ಆಯ್ತೋ ಇನ್ನೇನು ಒಳ್ಳೆದಿಲ್ವೋ ಅದು ಅವನು ಎಲ್ಲಿ ತಲುಪಿದ ಮೇಲೆ ಮುಂದೆಲ್ಲೂ ಪ್ರಯಾಣ ಇಲ್ವೋ ಮುಂದೆಲ್ಲೂ ಹೋಗಲಿಕ್ಕೆ ಅದು ಅವನು ತೃಪ್ತಿ ಅವನು ತೃಪ್ತಿ ಅವನು ಪೂರ್ಣ ತೃಪ್ತಿ ಅಂದರೆ ಪರಮಾತ್ಮ ಅಂತ ಹಾಗಾಗಿ ತೃಪ್ತಿ ಬೇಕು ನಮಗೆ ಹಸಿವು ನಿಲ್ಲಬೇಕು ಹಸಿವು ಹೋಗಬೇಕು ಹೋಗೋದೇ ಇಲ್ಲ ಅಂತ ಆಗ್ತಾನೆ ಇರುತ್ತೆ ನಿರಂತರವಾಗಿ ಅದು ಮಾಯೆ ಈ ಪ್ರಕ್ರಿಯೆಯನ್ನು ನಾವು ಈ ಊಟದಲ್ಲಿ ತುಂಬಾ ಸ್ಪಷ್ಟವಾಗಿ ನೋಡುತ್ತೆ ಪ್ರತಿನಿತ್ಯ ಕೂಡ ದಿನ ಹಸಿವಾಗುತ್ತೆ ಊಟ ಮಾಡಿದಾಗ ತೃಪ್ತಿ ಆಗುತ್ತೆ ಹಾಗೆ ನೋಡ್ರಿ ತೃಪ್ತಿ ಅಂತ ಸರಿಯಾಗಿ ಆಗೋದ್ರೆ ಅವ್ರ ಊಟದಲ್ಲಿ ಮಾತ್ರ ಈ ಬೇರೆ ಯಾವ ದಾನದಲ್ಲಿ ಕೂಡ ಆ ವ್ಯಕ್ತಿಯನ್ನು ತೃಪ್ತಿ ಪಡಿಸೋಕೆ ಸಾಧ್ಯ ಅಂತಿಲ್ಲ ಭೂಮಿನ ಎಷ್ಟು ಕೊಟ್ಟರು ಇನ್ನಷ್ಟು ಕೊಡ್ಬೋದಿತ್ತಲ್ಲ ಅಂತ ಅನ್ಸುತ್ತೆ ಚಿನ್ನ ಎಷ್ಟು ಕೊಟ್ಟರು ಇನ್ನೊಂದು ಜಾಸ್ತಿ ಇರಲಿ ಅಂತ ಅನ್ಸುತ್ತೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇರಲಿ ಅಂತ ಅನ್ಸುತ್ತೆ ನಮಗೆ ಅದು ಯಾವುದೋ ಒಬ್ಬ ನೌಕರ ಭಾಳ ಖುಷಿಯಿಂದ ಜೀವನ ಮಾಡ್ತಾ ಇದ್ನಂತೆ ರಾಜನಿಗೆ ಖುಷಿ ಇರಲಿಲ್ಲ ಮಂತ್ರಿ ಕೇಳ್ತಾನೆ ಅವನು ಯಾಕೆ ಖುಷಿಯಾಗಿದ್ದಾನೆ ನಾನು ಯಾಕೆ ಇಲ್ಲ ಯಾಕೆಂದ್ರೆ ತೃಪ್ತಿ ಇದೆ ಅವನಿಗೆ ಖುಷಿಯಾಗಿದ್ದಾನ ಹೌದಾ ತೋರಿಸು ನಂಗೆ ಒಂದು ಸ್ವಲ್ಪ ಅದನ್ನ ಹೇಗೆ ಅಂತ ತೋರಿಸ್ತೇನೆ ಅಂತ ಮಂತ್ರಿ ತೋರಿಸಿದ್ನಂತೆ ಇದು ನೂರು ಚಿನ್ನದ ನಾಣ್ಯಗಳು ಅಂತೇಳಿ ಅವನಿಗೆ ತೊಂಬತ್ತೊಂಬತ್ತೆಂಟು ಒಂದು ಗಂಟು ಕೊಟ್ಟ ಅವನಿಗೆ ನೋಕರ್ನಿಗೆ ತೊಂಬತ್ತೊಂಬತ್ತು ಲಕ್ಕ ಮನೆ ನೋಡ್ತಾನೆ ಇದೆ ದೊಡ್ಡವರು ಮತ್ತೊಲ್ಲ ಕೇಳ ಹಾಗಿಲ್ಲ ಒಂದು ಕಡಿಮೆ ಇದೆ ಅಂತ ಹಾಗಿಲ್ಲ ಅತೃಪ್ತಿ ಮನೆ ಮಾಡ್ತಂತ ಅವನಿಗೆ ಒಂದು ಕಡಿಮೆ ಇದೆ ಆ ಕಡಿಮೆಯರು ಒಂದೊಂದು ಸಂಪಾದನೆ ಮಾಡಬೇಕು ಅಂತ ಹಗಲು ರಾತ್ರಿ ಕೆಲಸ ಮಾಡೋಕ್ಕೆ ಶುರು ಮಾಡಿದಂತೆ ನೆಮ್ಮದಿ ಕಡಿಮೆ ಆಯಿತು ಮನೇಲಿ ಸಿಟ್ಟು ಮತ್ತೊಂದು ಎಲ್ಲ ಶುರುವಾಯಿತು ಆ ನಂತರ ಒಂದು ತಿಂಗಳ ಹೊತ್ತಿಗೆ ಹೋಗಿ ರಾಜ ನೋಡಿದಾಗ ತಲೆಕ್ಕೋದೆಲ್ಲ ಉದುರೋಗಿತ್ತು ಅಷ್ಟೊತ್ತಿಗೆ ಕಣ್ಣೆಲ್ಲ ಕೆಂಪಾಗಿಬಿಟ್ಟಿತ್ತು ಅಶಾಂತಿ ಬಂದ್ಬಿಟ್ಟಿತ್ತು ಇದು ಯಾವುದ್ರ ಫಲ ಅಂದರೆ ಇನ್ನೊಂದು ಬೇಕು ಅಂತ ತೊಂಬತ್ತೊಂಬತ್ತೈದೆ ನೂರು ಇಬ್ಬರು ನೂರು ಇಬ್ಬಿತ್ತು ಅಂತ ಅವನಿಗೆ ಒನ್ಸಿದ್ರೆ ಫಲ ಅದು ಅಂತ ಹಾಗೆ ಏನು ಕೊಟ್ಟರು ಅದು ಸಾಕು ಅಂತ ಮನುಷ್ಯನಿಗೆ ಆಗೋದಿಲ್ಲ ಸಾಕು ಅನ್ನೋ ಶಬ್ದ ಬರಬೇಕು ಅಂದರೆ ಊಟ ಹಾಕಬೇಕು ಅಂತ ಊಟ ಹಾಕಿದರೆ ಅವನಿಗೆ ಸಾಕು ಅಂತ ಅನಿಸ್ಲೇಬೇಕು ಯಾವುದೋ ಒಂದು ಹಂತದಲ್ಲಿ ಇನ್ನು ಸಾಕು ಅಂತ ಅವನು ಎಂಥ ಗಟ್ಟಿಗನಾಗಿದ್ರು ಅದೊಂದು ಪಾಯಿಂಟ್ ಬರುತ್ತೆ ಅಂತ ಅಲ್ಲಿ ಅವನು ತೃಪ್ತಿ ಆಗಲೇಬೇಕು ಅಂತ ಆಗದೇ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಾಗಿ ತೃಪ್ತಿಯಾಗುವ ದಾನ ಅಂತ ಒಂದು ಜಗತ್ತಲ್ಲಿ ಇದ್ದರೆ ಅದು ಅನ್ನದಾನ ಅದರ ಹಾಗೆ ತೃಪ್ತಿಯಾಗುವಂಥ ದಾನ ಬೇರೆ ಯಾವುದೂ ಇಲ್ಲ ತೃಪ್ತಿಯಿಂದಲೇ ದಾನಕ್ಕೆ ದೊಡ್ಡ ಫಲ ಬರುವಂಥದ್ದು ಆ ಜೀವಕ್ಕೆ ತಂಪಾಗಬೇಕು ತೃಪ್ತಿ ಆಗಬೇಕು ಆಗಲೇ ಪೂರ್ಣ ಫಲ ಬರುವಂಥದ್ದು ಇದರಲ್ಲಾಗತ್ತೆ ಊಟದಲ್ಲಾಗುತ್ತೆ ಅದು ಹಾಗಾಗಿ ಅನ್ನದಾನವನ್ನು ತುಂಬ ಶ್ರೇಷ್ಠ ಅಂತ ಹೇಳಿದರು ಮತ್ತು ಸಣ್ಣ ಮುಕ್ತಿ ಇದ್ದಾಗದು ಸಣ್ಣ ತೃಪ್ತಿ ಬರುತ್ತಲ್ಲ ಅಲ್ಲೊಂದು ಒಂದು ಸರ್ತಿ ಸಾಕು ಅಂತಾಗತ್ತಲ್ಲ ಬೇಡ ಅಂತ ಹೇಳ್ತಾನಲ್ಲ ಮನುಷ್ಯ ಹಾಂ ಇನ್ನೊಂದು ಇನ್ನೊಂದು ಸಾಕು ಇನ್ನು ಹಾಕಬೇಡ ಅಂತಾನಲ್ಲ ಅದು ಮುಕ್ತಿ ಐತಿ ಚಿಕ್ಕ ರೂಪ ಸಣ್ಣ ರೂಪ ಮುಕ್ತಿ ಅಂದರೆ ಪೂರ್ಣವಾಗಿ ಬರುತ್ತೆ ಅದೇನು ಇನ್ನೇನು ಬೇಡ ನಾನು ತುಂಬಿದ್ದೇನೆ ಅಂತ ಇನ್ನೂ ತುಳುಕತ್ತೆ ಅಷ್ಟೇ ಹಾಕಿದರೆ ನಂಗೆ ಏನು ಬೇಡ ಅಂತ ಅದು ಮುಕ್ತಿಯ ಲಕ್ಷಣ ಅದು ಅಂತ ಅದಿಲ್ಲಿ ಬರುತ್ತೆ ಊಟದಲ್ಲಿ ಬರುತ್ತೆ ಹಾಗಾಗಿ ಊಟವನ್ನು ಅಂದರೆ ಅನ್ನವನ್ನು ದಾನವಾಗಿ ಮಾಡಬೇಕು ಅನ್ನದಾನ ತುಂಬ ಶ್ರೇಷ್ಠವಾದ್ದು ಅಂತ ಅನ್ನದಾನದ ಬಗ್ಗೆ ತುಂಬ ಪ್ರಶಂಸೆಗಳಿದೆ ನೀವು ಅಂದರೆ ವರ್ಷಗಟ್ಟಲೆ ಕೇಳಿದ್ರು ಕೇಳಿದಷ್ಟು ಪ್ರಶಂಸೆಗಳನ್ನು ಶಾಸ್ತ್ರಗಳು ಮಾಡಿವೆ ಒಂದು ನಾಲ್ಕೈದು ವಾಕ್ಯಗಳು ನಮಗೆ ನೆನಪು ಮಾಡಿರ್ತವೆ ಅಷ್ಟೇ ಅನ್ನೇ ಪ್ರತಿಷ್ಠಿತ ಲೋಕಾ ತಸ್ಮಾದ ಅನ್ನಂ ಪ್ರಶಸ್ಸೆ ಅನ್ನದಲ್ಲಿ ಎಲ್ಲ ಲೋಕಗಳು ನೆಲೆ ನಿಂತಿವೆ ಹಾಗಾಗಿ ಅನ್ನವು ಶ್ರೇಷ್ಠಾನ್ ಯಾವತ್ತೋ ಗ್ರಸತೆ ಗ್ರಾಸಾನ್ ವಿದ್ವಾನ್ ವಿಪ್ರಹ ಸ್ವಲಂಕೃತ ಅನ್ನದಾನಸ ತಾವಂತ ಕೃತವ ಪರಿಕೀರ್ತಿತಃ ಸಂತೋಷ ಪಡ್ತಾ ಒಬ್ಬ ಯೋಗ್ಯ ವ್ಯಕ್ತಿ ಊಟ ಮಾಡ್ತಾನಲ್ಲ ಊಟ ಮಾಡುವಾಗ ಒಂದೊಂದು ತುತ್ತಿಗೆ ಒಂದೊಂದು ಯಜ್ಞದ ಫಲ ಇದೆ ಅಂತ ಯಾವತ್ತೂ ಗ್ರಸತೆ ಗ್ರಾಸ ಎಷ್ಟು ತುತ್ತುಗಳು ಅಷ್ಟು ಯಜ್ಞಗಳು ಅಂತ ಊಟದಲ್ಲಿ ಅಷ್ಟು ದೊಡ್ಡ ಫಲ ಇದೆ ಅದಕ್ಕೆ ಅದನ್ನು ಹೇಳಿದ್ದು ಯಜ್ಞದ ಹೊಲಿಗೆ ಕೊಟ್ಟಲ್ಲ ಯಾಕೆಂದರೆ ಒಳಗೆ ವೈಶ್ವಾನರ ಇರೋದ್ರಿಂದ ಜೀವದಾನಾತ್ ಪರಂ ದಾನಂ ಕಿಂಚಿದಪಿ ವಿದ್ಯತೆ ಅನ್ನ ಜೀವತಿ ತ್ರೈಲೋಕ್ಯಂ ತ್ರಿಲೋಕ್ಯಾಸ ಸಹ ತತ್ಫಲಂ ಜೀವದಾನ ಅಲ್ಲಕ್ಕಿಂತ ದೊಡ್ಡ ದಾನವಂತೆ ಅನ್ನದಾನ ಜೀವದ ಅನ್ವಯ ಅನ್ನದಾನ ಜೀವದ ಅನ್ವಯ ಯಾಕೆಂದ್ರೆ ಅನ್ನದಿಂದ ಜೀವಿಸ್ತೇವೆ ನಾವು ಒಂದು ಜೀವನಕ್ಕೆ ಪ್ರಧಾನವಾಗಿರ್ತಕ್ಕಂಥ ಸಾಧನ ಅಂತ ಹಾಗೆ ಪಿತೃಗಳ ಬಗ್ಗೆ ಕೂಡ ಹೇಳ್ತಾರೆ ಮಳೆಯನ್ನು ಕೃಷಿಕ ಎದುರು ನೋಡುವ ಹಾಗೆ ಕೆಳಗಿಂದ ಮೇಲೆ ನೋಡ್ತಾನೆ ಕೃಷಿಕ ಯಾವಾಗ ಮಳೆ ಬರುತ್ತೋ ಅಂತ ಮಳೆ ಬಂದರೆ ಬೆಳೆ ಅಂತ ಹಾಗೆ ಪಿತೃಗಳ ಮೇಲಿಂದ ಕೆಳಗೆ ನೋಡ್ತಾರಂತೆ ಯಾವಾಗ ಇವನು ಅನ್ನದಾನ ಮಾಡ್ತಾನೋ ಅಂತ ಯಾರು ನನ್ನ ಕುಲದಲ್ಲಿ ಹುಟ್ಟಿದವನು ಅಂತ ಮಕ್ಕಳು ಮೊಮ್ಮಕ್ಕಳು ಇರ್ತಾರಲ್ಲ ಅವ್ರನ್ನ ಮೇಲಿನವ್ರು ನೋಡ್ತಾರಂತೆ ಯಾವಾಗಲೂ ಅವನು ಅನ್ನದಾನ ಮಾಡ್ತಾನೋ ಮಾಡಿದರೆ ನಾನು ಉದ್ದಾರ ಆಗ್ತೇನೆ ಅಂತ ಕೊನೆಯದು ನಿನ್ನೆ ಹೇಳಿದ್ದು ಪ್ರತ್ಯಕ್ಷ್ ಪ್ರೀತಿ ಜನನಂ ಎದುರಿದರೆ ಪ್ರೀತಿ ಅನ್ನದಾನದ ವಿಶೇಷ ಅಂದರೆ ಅಲ್ಲೇ ಫಲ ಕಾಣುತ್ತೆ ಅಲ್ಲೇ ಅಂತ ಅದು ವಿಶೇಷ ಸರ್ವಾಣಿ ಅನ್ಯ ಅನ್ಯಾನ ದಾನಿ ಪರೋಕ್ಷ ಫಲವಂತ ಅಂತ ಒಂದು ವಿಶೇಷ ಅಂದರೆ ಈ ಅನ್ನದಾನದಲ್ಲಿ ಯತಿಭಿಕ್ಷೆ ತುಂಬ ಶ್ರೇಷ್ಠ ಅಂತ ಹೇಳಿದ್ದಾರೆ ಇವತ್ತು ಅದಿಲ್ಲಿ ನಡೀತಾ ಇದೆ ಈ ಸ್ಥಾನದಲ್ಲಿ ನಾವು ಅದನ್ನೇ ಹೇಳಿದ್ವಿ ನಾವು ನಮ್ಮ ಕುರಿಕಾರು ಜಯರಾಮ ಇವತ್ತಿನ ಸೇವೆ ಅವನದ್ದು ಜಯರಾಮನ ಮನೆಯಲ್ಲಿ ರಾಮ ಇವತ್ತು ಇವತ್ತಿನ ವಿಶೇಷ ಅಂದರೆ ಇವತ್ತು ರಥಸಪ್ತಮಿ ಬೇರೆ ಮತ್ತೆ ತುಂಬ ಪ್ರಶಸ್ತವಾಗಿರ್ತಕ್ಕಂಥ ಒಂದು ದಿನ ವರ್ಷದಲ್ಲಿ ಮೂರುವರೆ ದಿನಗಳು ಮುಹೂರ್ತ ನೋಡೋದು ಬೇಡ ಅಂತ ಹೇಳ್ತಾರೆ ಸುಮುಹೂರ್ತಗಳು ಅಂತ ಉಳಿದಿದ್ದಕ್ಕೆಲ್ಲ ಮುಹೂರ್ತ ನೋಡಬೇಕು ಅದು ಒಳ್ಳೆ ದಿನ ಆದರೂ ನನಗೂ ಒಳ್ಳೆ ದಿನ ಅಂತ ನೋಡ್ಬೇಕಾಗತ್ತೆ ಅಂತ ನನ್ನ ಕ್ಷೇತ್ರಕ್ಕೆ ಸರಿ ಬರುತ್ತಾ ನನ್ನ ಇನ್ನೊಂದಕ್ಕೆ ಸರಿ ಬರುತ್ತಾ ಅಂತ ನೋಡ್ಬೇಕಾಗತ್ತೆ ಆದರೆ ಇಲ್ಲಿ ಅದೇನು ನೋಡಬೇಕಾಗಿಲ್ಲ ರಥಸಪ್ತಮಿ ಅಕ್ಷಯ ತೃತೀಯ ಹಾಗೆ ಇನ್ನೊಂದು ದ ವಿಜಯದಶಮಿ ದೀಪಾವಳಿ ಅರ್ಧ ದಿನ ಈ ಮೂರುವರೆ ದಿನಗಳು ಅದು ಸುಮುಹೂರ್ತಗಳು ನೋಡಬೇಕಾಗಿಲ್ಲ ಯಾರನ್ನೂ ಕೇಳಬೇಕಾಗಿಲ್ಲ ಅಂತ ಅಂಥ ಪ್ರಶಸ್ತ ದಿನ ಸೂರ್ಯನ ದಿನ ಸೂರ್ಯಕುಲ ತಿಲಕ ಈ ಮನೆಗೆ ಬಂದಿದ್ದಾನೆ ಜಯರಾಮನ ಮನೆಗೆ ಸೂರ್ಯಕುಲ ತಿಲಕನ ರಾಮನ ಆಗಮನ ಆಗಿದೆ ಇವೆಲ್ಲ ನಾವು ಮಾಡುವಂಥದ್ದೆಲ್ಲ ತಾನಾಗಿ ಎಲ್ಲ ಕತೆ ಕೂಡಿ ಬರ್ತವೆ ಅಂತ ಕೂಡಿ ಬರಬೇಕು ಅಂತ ದೇವರಿಗೆ ಅನಿಸಿದಾಗ ಇಲ್ಲಿಂದ ಗುರು ಬರ್ತಾನೆ ಅಲ್ಲಿಂದ ಇನ್ಯಾರು ಹಿರಿಯರು ಬರ್ತಾರೆ ಇಲ್ಲಿಂದ ಇನ್ಯಾವುದೋ ಒಂದು ಸಾಮಗ್ರಿ ಬಂದ ಗತ್ತೆ ಮಧ್ಯದಲ್ಲಿ ದೇವರು ಇರ್ತಾನೆ ಎಲ್ಲ ಕೂಡಿ ಬರುತ್ತೆ ಅಲ್ಲಿ ಹಾಗೆ ಅದು ಕೂಡಿ ಬಂದಿದೆ ಇವತ್ತು ಈ ಯುದಿ ಭಿಕ್ಷೆಯ ಬಗ್ಗೆ ತುಂಬ ಎತ್ತಿ ಹೇಳ್ತಾರೆ ಇವತ್ತು ಯುದಿಭಿಕ್ಷೆ ನಡೀತಾ ಇದೆ ಅನ್ನದಾನದ್ದೇ ಒಂದು ವಿಶೇಷ ಈ ಮನೆಯಲ್ಲಿ ಇವತ್ತು ಅನ್ನದಾನವೇ ನಡೆದಿರೋವಂಥದ್ದು ಈಗ ರಾಮರಿಗೆ ಅನ್ನ ಪರಮಾನಗಳ ನೈವೇದ್ಯ ಆಗಿದೆ ಇವತ್ತು ಈ ಮನೆಯಲ್ಲಿ ಬಂದವರಿಗೆಲ್ಲ ಒಳ್ಳೆ ಊಟ ಆಗಿದೆ ಗುರುಗಳಿಗೆ ಭಿಕ್ಷೆ ನಡೆದಿದೆ ಅನ್ನದಾನವೇ ಮುಖ್ಯವಾಗಿ ನೋಡಿದಾರಂಥದ್ದು ಇವತ್ತಲ್ಲಿ ಈಗ ನಾಲ್ಕು ಹಂತಗಳಿದೆ ನೋಡಿ ಜೀವನದಲ್ಲಿ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಮತ್ತು ಸನ್ಯಾಸಿ ಅಂತ ಇದರಲ್ಲಿ ಉತ್ತರೋತ್ತರಕ್ಕೆ ಜಾಸ್ತಿ ಫಲವಂತೆ ಅನ್ನದಾನದಲ್ಲಿ ಈ ಬ್ರಹ್ಮಚಾರಿ ಭೋಜನಕ್ಕೆ ಬ್ರಹ್ಮಚಾರಿ ಭೋಜನದ ಫಲ ಇದೆ ಅದೇ ಒಂದು ದಂಪತಿಗಳಿಗೆ ಊಟ ಹಾಕಿದರೆ ಗೃಹಸ್ಥರಿಗೆ ಭೋಜನೆ ಮಾಡಿದರೆ ಅದರ ಶತಗುಣಂ ಫಲಂ ಅಂತ ಹೇಳ್ತಾರೆ ಅದರ ನೂರ್ಪಾಲ ಫಲ ಅಂತ ಒಟವು ದತ್ತ ಸಮದತ್ತಂ ಸ್ಯಾತ್ ಗೃಹಸ್ಥೆಯ ದ್ವಿಗುಣಂ ಇಮ್ಮಡಿ ಫಲ ಗೃಹಸ್ಥನಿಗೆ ವಾನಪ್ರಸ್ಥನಿಗೆ ಶತಗುಣಂ ಫಲಂ ಅಂತ ಸನ್ಯಾಸಿಗೆ ಅನಂತಕಂ ಯತವು ದತ್ತಂ ಅನಂತಕಂ ಅನಂತ ಫಲ ಇದೆ ಅಂತ ಅವನಿಗೆ ಅದು ಯಾಕೆ ಹಾಗೆ ಅಂದರೆ ಈ ಆಶ್ರಮಗಳು ಮುಂದೆ ಮುಂದೆ ಹೋದ ಹಾಗೆ ಪರಮಾತ್ಮನಿಗೆ ಹತ್ತಿರವಾಗುವಂತ ಮಾಡ್ತೇವೆ ಅಂತ ಪಕ್ವತೆ ಆಗ್ತಾ ಹೋಗುತ್ತೆ ನೋಡಿ ಮಿಡಿ ಕಾಯಿ ದೋರೆಗಾಯಿ ಹಣ್ಣು ಅನ್ನೋ ಮೂರು ನಾಲ್ಕು ಸ್ಥಿತಿಗಳು ನಾಲ್ಕು ಆಶ್ರಮಗಳು ಅಂತಂದರೆ ಮುಂದೆ ಮುಂದೆ ಹೋದಾಗ ಪಕ್ವತೆ ಜಾಸ್ತಿ ಪಕ್ವತೆ ಅಂದರೆ ಮಾಧುರ್ಯ ಜಾಸ್ತಿ ಮಾರ್ಧವ ಜಾಸ್ತಿ ಪರಿಮಳ ಜಾಸ್ತಿ ಅದಕ್ಕೆ ಮುಂದೆ ಹೋದಾಗ ಮುಂದೆ ಹೋದಾಗ ಒಳ್ಳೆ ಪರಿಮಳ ಅದಕ್ಕೆ ಮಿಡಿಗೂ ಪರಿಮಳ ಇರ್ಬೋದು ಆದರೆ ಹಣ್ಣಿನ ಪರಿಮಳ ಬೇರೆ ಆ ಪರಿಮಳವೇ ಪಕ್ವ ಅಂತ ಪಕ್ವದ ಪರಿಮಳ ಅದು ಅಂತ ಈಗ ಮುಂದೆ ಮುಂದೆ ಹೋದ ಹಾಗೆ ಈಗ ಮೊದಲಿಗೆ ಎರಡೂ ಇರುತ್ತೆ ಅಂತೆ ಬ್ರಹ್ಮಚಾರಿ ಅನ್ನುವಾಗ ಎರಡೂ ಇದೆ ಗೃಹಸ್ಥ ಅನ್ನುವಾಗ ಎರಡೂ ಇದೆ ವಾನಪ್ರಸ್ಥ ಅನ್ನುವಾಗ ಇನ್ನೂ ಪಕ್ವಾಯಿತು ಒಂದೇ ಮಾಯೆ ಮತ್ತು ಬ್ರಹ್ಮ ಎರಡರಲ್ಲಿ ಆ ಕಡೆ ಜಾಸ್ತಿ ಬಲವು ಜಾಸ್ತಿ ಬರ್ತಾ ಹೋಗುತ್ತೆ ಅಂತ ಸನ್ಯಾಸ ಅನ್ನುವಾಗ ಕೇವಲ ಅದೊಂದೇ ಬೇರೆ ಯಾವುದೂ ಇಲ್ಲ ಹಾಗಾಗಿ ಯಾರು ಪೂರ್ತಿ ಬ್ರಹ್ಮಮಯವಾಗ್ತಾನೋ ಅವನಿಗೆ ಕೊಟ್ಟಾಗ ಇನ್ನೂ ಹೆಚ್ಚು ಬ್ರಹ್ಮದತ್ವೇ ಆಗುತ್ತೆ ಪರಮಾತ್ಮನಿಗೆ ದತ್ವೇ ಆಗುತ್ತೆ ಅನ್ನುವಂಥ ಕಾರಣ ಅಲ್ಲಿರುವಂಥದ್ದು ಹಾಗಾಗಿ ಬ್ರಹ್ಮಚಾರಿ ಸಹಸ್ರಂಚ ಸಾವಿರ ಬ್ರಹ್ಮಚಾರಿಗಳು ವಾನಪ್ರಸ್ಥ ಶತಾನಚ ನೂರು ವಾನಪ್ರಸ್ಥರು ಬ್ರಾಹ್ಮಣ ಕೋಟ್ಯಸ್ತು ಕೋಟಿ ಬ್ರಾಹ್ಮಣರು ಎತಿರೀಯಕ್ಕುವ ವಿಶಿಷ್ಯತೆ ಇದೆಲ್ಲಕ್ಕಿಂತ ವಿಶಿಷ್ಟನಾಗ್ತಾನೆ ಆಗ್ತಾನೆ ಒಬ್ಬ ಇತಿ ಯಾಕೆಂದ್ರೆ ಅವನು ಬ್ರಹ್ಮವನ್ನು ಉಪಾಸನೆ ಮಾಡಿ 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 ಬ್ರಹ್ಮವೇ ಆಗಿರ್ತಾನೆ ಬ್ರಹ್ಮವಿದ್ದು ಭವತಿ ಬ್ರಹ್ಮವೇತ್ತ ಅವನು ಬ್ರಹ್ಮವೇ ಆಗಿರ್ತಾನೆ ಹಾಗಾಗಿ ದ್ವೇ ರೂಪೇ ವಾಸುದೇವಸ್ಯ ಅವನಿಗೆ ಎರಡು ರೂಪ ವಾಸುದೇವನಿಗೆ ಎರಡು ರೂಪ ಯಾವುದು ಅಂದರೆ ಚಲಂಚ ಅಚಲಮೇವಚಾನ್ ಒಂದು ಚಲ ಇನ್ನೊಂದು ಅಚಲ ಚಲಂ ಸನ್ಯಾಸನಾಮ ರೂಪಂ ಅಚಲಂ ಪ್ರತಿಮಾ ದೇವಸ್ಥಾನದ ಪ್ರತಿಮೆಗಳು ಅಚಲ ಅಲ್ಲಿ ಗೊತ್ತಾಗೋದಿಲ್ಲ ಏನಾಗುತ್ತೆ ಅಂತ ನೀವು ಮಾಡಿದರೆ ಅಂತ ಇದು ಚಲ ಅಂತ ಚರರೂಪ ಅಥವಾ ಚಲರೂಪ ಅಂತ ಇನ್ನು ವಸತಿಗೂ ಕೂಡ ತುಂಬ ಫಲ ಇದೆ ಅಂತ ಹೊಸದೇನು ಫಲ ಹೇಳಿದೆ ಅಂದರೆ ಜನ್ಮ ಪ್ರಭೃತಿ ಯತ್ ಪಾಪಂ ಗೃಹಸ್ಥೇನ ಸಂಚಿತಂ ತತ್ಸರ್ವಂ ನಾಶ ಎತ್ತಾಶು ಏಕ ರಾತ್ರೋ ಚಿತೋ ಒಂದು ರಾತ್ರಿ ಇತಿ ವಾಸ ಮಾಡಿದರೆ ಒಂದು ಹಗಲು ಒಂದು ರಾತ್ರಿ ಒಂದು ದಿನ ಅಂತ ನಾನು ಅರ್ಥ ಇತಿ ವಾಸ ಮಾಡಿದರೆ ಜನ್ಮ ಪ್ರಭೃತಿ ಏನು ಪಾಪ ಸಂಚಿಯಾಗಿದೆ ಎಲ್ಲವನ್ನೂ ನಾಶ ಮಾಡ್ತಾ ನಾನು ಒಂದು ಒಂದು ದಿನದಲ್ಲಿ ಅಂತ ಆ ಫಲ ಇದೆ ಹಾಗೆ ನಿರಾಶನಾಗಿ ಹೋದರೆ ಹೋಗುವಾಗ ಎಲ್ಲ ಶುಭವನ್ನು ತಗೊಂಡೋಗ್ತಾ ಅದು ಇದೆ ಇನ್ನೊಂದು ಕಡೆ ಅದು ಮೊದಲೇ ಹೇಳಿದಾಗ ಎಫೆಕ್ಟ್ ಇರಲಿಲ್ಲ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ ಅಂತ ಸರಿ ಆಗದಿದ್ರೆ ಅಂತ ತಥೈವಚ ಗೃಹಸ್ಥ ನಿರಾಶೋ ಭಿಕ್ಷುಕೋ ಬ್ರಜೆತ್ ಇಷ್ಟಂ ದತ್ತಂ ತಪೋ ಅಧೀತಂ ಸರ್ವ ಮಾತಾಯ ಗಚ್ಚತಿ ಅವನು ತೃಪ್ತಿಯಿಂದ ಹೋಗಿ ಹೋದರೆ ಎಲ್ಲ ಬಿಟ್ಟು ಹೋಗ್ತಾನೆ ಒಳ್ಳೆಯದನ್ನೆಲ್ಲ ತೃಪ್ತಿ ಎಲ್ಲಿದ್ದ ಹೋಗುವಾಗ ಎಲ್ಲವನ್ನು ತಗೊಂಡು ಹೋಗ್ತಾನೆ ಇದು ನೋಡಿ ಯತಿರ್ಯಸ್ಯ ಗೃಹೇ ಭುಂಕ್ತೆ ಯತಿ ಯಾರ ಮನೆಯಲ್ಲಿ ಭೋಜನ ಮಾಡ್ತಾನೋ ಯತಿ ಎಲ್ಲಾಗುತ್ತೋ ತಸ್ಯ ಭುಕ್ತಿ ಸ್ವಯಂ ಭರಹಿ ಅಲ್ಲಿ ಇತಿ ಅಲ್ಲ ಹರಿ ಭಿಕ್ಷೆಯನ್ನು ಸ್ವೀಕಾರ ಮಾಡೋದು ಊಟ ಮಾಡೋದು ಹರಿ ಇಲ್ಲಿ ಭಗವಂತ ಹರಿ ರಹಸ್ಯ ಗೃಹೆಯ ಹರಿ ಭೋಜನ ಮಾಡ್ತಾನೆ ಅಂದರೆ ಮೂರು ಲೋಕ ಊಟ ಮಾಡುತ್ತಂತ ಅರ್ಥ ಹಾಗಾಗಿ ಇತಿ ಭಿಕ್ಷೆಗೆ ಮೂರು ಲೋಕಕ್ಕೆ ಕೊಟ್ಟ ಭಿಕ್ಷೆಯ ಫಲ ಇದೆ ಯತಿಹಸ್ತಿ ಜಲಂ ದದ್ಯಾತ್ ನೀವು ಮೊದಲು ಹಸ್ತದಕ್ಕೆ ಹಾಕ್ತೀರಿ ಕೈ ನೀರು ಅಂತ ಅದಕ್ಕೆ ಭೈಕ್ಷ ದದ್ಯಾತ್ ಭಿಕ್ಷೆಯನ್ನು ಹಾಕ್ತೀರಿ ಆಮೇಲೆ ಅದು ಫಲ ಹೇಗಿದ್ದಾರೆ ಅಂದರೆ ಆ ಆ ನೀವು ಭಿಕ್ಷೆ ಎಷ್ಟೇ ಕೊಟ್ಟಿರಿ ಮೇರುತುಲ್ಯಂ ಸ್ಯಾತ್ ತದನ್ನ ಮೇರುತುಲ್ಯಂ ಸ್ಯಾತ್ ಒಂದು ಮೇರು ಪರ್ವತದಷ್ಟು ಅನ್ನದಾನ ಮಾಡಿದ ಹಾಗೆ ಆ ಅನ್ನ ಮೇರು ಪರ್ವತದಷ್ಟು ಅನ್ನಕ್ಕೆ ಸಮಾನ ಆ ನೀರು ಸಮುದ್ರದಷ್ಟು ಸಮುದ್ರದಷ್ಟು ನೀರಿಗೆ ಸಮಾನ ತಜ್ಜಲಂ ಸಾಗರೋಪಮ ಅಂದರೆ ನೀವು ಕೈ ನೀರು ಹಾಕ್ತಾ 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 ಹರಿದ ನೀರು ಸಾಗರವಾದರೆ ಅಂದರೆ ಅಷ್ಟು ಜನರಿಗೆ ಊಟ ಹಾಕಿದರೆ ಯಾವ ಫಲವೋ ಆ ಫಲ ಒಬ್ಬ ಎತ್ತಿಗೆ ಹಾಕಿದರೆ ಹಾಗೆ ಒಂದು ಮೇರು ಪರ್ವತದಷ್ಟು ಅನ್ನವನ್ನು ದಾನ ಮಾಡಿದರೆ ಏನು ಫಲವೋ ಆ ಫಲ ಒಂದು ಎತ್ತಿಗೆ ಭಿಕ್ಷೆಯನ್ನು ಮಾಡಿದರೆ ಹೀಗೆ ತುಂಬ ಹೇಳಿದೆ ಅವನು ಸರ್ವ ದೇವಮಯ ಅವನಿಗೆ ನೀವು ಭಿಕ್ಷೆ ಕೊಟ್ಟಾಗ ಸರ್ವ ದೇವತೆಗಳಿಗೂ ನೀ ತೃಪ್ತಿಪಡಿಸಿದಂತೆ ಆಯಿತು ಅವನು ವಿಷ್ಣು ರೂಪ ಅಲ್ಲಿ ಭಿಕ್ಷೆ ಮಾಡಿದರೆ ಭೂಮಂಡಲವನ್ನೇ ಕೊಟ್ಟ ಹಾಗೆ ಆಯಿತು ಹೀಗೆಲ್ಲ ಹೇಳಿದ್ದಾರೆ ಇದಕ್ಕೆಲ್ಲ ಕಾರಣ ಇಷ್ಟೇ ಯಾರಿಗೆ ಊಟ ಹಾಕಿದರೂ ಅವನೊಳಗೆ ಅಗ್ನಿ ಇರೋದರಿಂದ ಭಗವಂತನೇ ಕೊಟ್ಟಾಗಾಯಿತು ಅದರಲ್ಲಿಯೂ ಯಾರು ಬ್ರಹ್ಮಮಯವಾದ ಬದುಕನ್ನು ಮಾಡ್ತಾ ಇರ್ತಾನೋ ಯಾರಿಗೆ ಒಳಗಡೆ ಭಗವಂತ ಹೊರಗಡೆ ಪ್ರಪಂಚ ಲೋಕವೆಲ್ಲ ಅಂತ ಅನ್ನ ಹಾಕಿದೆಯೋ ಒಂದು ಕಣ್ಮುಚ್ಚೂರು ಕಣ್ತಿರೋದು ಅದೇ ಅಂತ ಅಲ್ಲಿ ನೀವು ಭಿಕ್ಷೆ ಅನ್ನದಾನ ಮಾಡಿದಾಗ ಅನ್ನದಾನಕ್ಕೆ ಅತಿಶಯಿತವಾಗಿರ್ತಕ್ಕಂಥ ಫಲ ಇದೆ ಅಂತ ಹೀಗೆ ಅನ್ನದಾನವೆನ್ನುವುದು ನಾವು ಕೊಡೋದಷ್ಟೇ ಆದರೆ ಕೊಡೋದಕ್ಕಿಂತ ನಾವು ತಗಳ ತುಂಬ ಅಲ್ಲಿ ಪ್ರತ್ಯಕ್ಷ ತೃಪ್ತಿ ರೂಪ ಅದು ಒಂದು ಎದುರೆದುರೇ ಮಾಡಿದ ಯಜ್ಞದ ಹಾಗೆ ಯಜ್ಞದಲ್ಲೂ ಕೂಡ ತೃಪ್ತಿ ಸಿಗುತ್ತೋ ಇಲ್ವೋ ಯಜ್ಞ ಮಾಡುವಾಗ ಅನೇಕರು ಹೇಳೋದುಂಟು ಅಷ್ಟು ತುಪ್ಪ ಸುಟ್ಟು ಹಾಕಿಬಿಟ್ರಲ್ಲ ಸುಮ್ಮನೆ ಅಂತ ಹೇಳೋದುಂಟು ಈಗ ಸ್ವಲ್ಪ ಈಗ ವಿಚಾರವಾದಿಗಳು ಅನ್ನೋ ಥರ ಇದ್ದರೆ ಯಾರಾದರೂ ನಾಸ್ತಿಕರು ಅನ್ನೋ ಥರ ಇದ್ದರೆ ಅವರಿಗೂ ಆ ಪ್ರಯೋಜನ ಗೊತ್ತಿಲ್ಲ ಪಾಪ ಬೇಕು ಅಂತ ಹೇಳ್ತಾರೆ ಅಂತಲ್ಲ ಅವ್ರಿಗೆ ಗೊತ್ತಿಲ್ಲ ಅದು ಅಂತ ಪೂರ್ತಿ ಸುಟ್ಟಾಕ್ಬಿಟ್ರಲ್ಲ ಅಂತ ನೆಹರು ಹೇಳಿದ್ ಕೇಳಿದೆ ನಾವು ಎಷ್ಟು ಇಡೀ ದೇಶದಲ್ಲಿ ದೀಪ ಹಚ್ತಾರಲ್ಲ ಪ್ರತಿನಿತ್ಯ ಅಂತ ಎಷ್ಟು ಎಣ್ಣೆ ವ್ಯರ್ಥ ಆಗತ್ತೆ ಪ್ರತಿನಿತ್ಯ ಎಷ್ಟು ಹೊತ್ತಿ ವ್ಯರ್ಥ ಆಗತ್ತೆ ನೆಹರು ಹೇಳಿದ್ರಂತ ಆ ಮಾನಸರವರ ಕೈಲಾಸವನ್ನು ಕಳ್ಕೊಂಡಾಗ ಹೇಳಿದ್ರು ಅಂತ ಅಲ್ಲಿನ ಹುಲ್ಲು ಕೂಡ ಬೆಳೆಯೋದಿಲ್ಲ ಅದು ತಗೊಂಡು ಏನು ಮಾಡ್ದು ಹೋದ್ರೇನು ಇದ್ರೇನು ಅಂತ ಹೇಳಿದ್ರು ಅಂತ ಆಗ ಅಂತ ಅಂಥವರು ಕೂಡ ಏನು ಅಂಥವ್ರಿಗೆ ಅವ್ರಿಗೆ ಹಾಗೆ ಹೇಳ್ತಾರೆ ಅವರು ಹೋಮದಲ್ಲಿ ಹಾಕುವಾಗ ಸುಟ್ಟು ಹಾಕಿದಾಗ ಅನ್ಸುತ್ತೆ ಅದೇ ಊಟ ಹಾಕಿದಾಗ ಅಂಥವ್ರಿಗೆ ಕೂಡ ಅನ್ಸೋದಿಲ್ಲ ಅದೊಂದು ಅವರು ಕೂಡ ಒಪ್ಪಂಥದ್ದು ಅದು ಅಂತ ಒಂದು ಅನ್ನದಾನ ಅಂದರೆ ಒಬ್ಬ ನಾಸ್ತಿಕನು ಒಬ್ಬ ನಂಬಿಕೆ ಇಲ್ಲದೇನಂತವನು ಅಂತ ವಿರೋಧ ನಂಬಿಕೆಯನ್ನು ಕೂಡ ಊಟ ಹಾಕಿದ್ರೆ ತೃಪ್ತಿ ಆಗುತ್ತೆ ಒಳ್ಳೇದು ಅನ್ನೋದು ಅಲ್ಲ ಅಂತ ಅನ್ನೋದು ಹೇಗೆ ಹೇಳಿ ಅಷ್ಟು ಶ್ರೇಷ್ಠವಾದದ್ದು ನಮ್ಮಲ್ಲಿ ದುರ್ಭಾವಗಳು ದುರ್ವಿಚಾರಗಳು ಬಂದರೆ ಪಾಪ ಆಗತ್ತೆ ಆದರೆ ಊಟ ಮಾಡಿಸುವಾಗ ಸದ್ಭಾವ ಇರುತ್ತೆ ಇನ್ನೊಬ್ಬನ ತೃಪ್ತಿಯನ್ನು ಬಯಸ್ತಾನ ಅವನು ದುರ್ಭಾವಕ್ಕೆ ಸದ್ಭಾವ ಪರಿಹಾರ ಇಷ್ಟು ಅರ್ಥ ಆಗೋಲ್ವ ಯಾರಿಗಾದರೂ ಪಾಪಕ್ಕೆ ಪುಣ್ಯ ಪರಿಹಾರ ಅಂತಂದರೆ ಅದು ಕಷ್ಟ ಆಗತ್ತೆ ಅಂದರೆ ಎಷ್ಟು ತಿಳ್ಕೊ ಮನಸ್ಸಲ್ಲಿ ಕೆಟ್ಟದ್ದು ಬಂದು ಹೋಯಿತು ಅದಕ್ಕೆ ಪರಿಹಾರ ಏನೋ ಒಳ್ಳೇದು ಬರಲಿ ಅಂತ ಅಷ್ಟಂತೂ ತಿಳ್ಕೊಳ್ಬೋದಲ್ವಾ ಕತ್ಲೆಗೆ ಪರಿಹಾರ ದೀಪ ಅಂತ ತಿಳ್ಕೊಳ್ಬೋದಲ್ವಾ ಅಷ್ಟೇ ಸಹಜವಾಗಿ ಅಷ್ಟೇ ಸಹಜವಾಗಿ ಇನ್ನೊಂದು ಜೀವ ತೃಪ್ತಿ ಪಡೋದು ನಮ್ಮ ಕಾರಣದಿಂದಾಗಿ ಇನ್ನೊಂದು ಜೀವಕ್ಕೆ ತಂಪಾಗೋದು ಅಂದರೆ ಹಸಿವು ಬಿಸಿ ಅದು ಆರಿ ಹೋಗುತ್ತೆ ಅಂತ ಶಾಂತ ಆಗುತ್ತೆ ಹಸಿವು ಅಂತ ತೃಪ್ತಿ ಆಗೋದು ಅದು ಶುಭ ಅಂತ ಯಾರಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಅದನ್ನ ಅಂತ ಹಾಗಾಗಿ ನಿರ್ವಿವಾದವಾಗಿ ಇಡೀ ಜಗತ್ತು ಹೋಗಬೇಕಾಗಿರೋಂಥದ್ದು ಅದು ಅಂತ ಮಾಡಿ ಮಾಡಿ ಮಾಡುವಂಥದ್ದು ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ದಾನ ಅದು ಅನ್ನದಾನವೆಂದರೆ ಹಾಗಾಗಿ ಎಷ್ಟು ಸ್ವಾರಸ್ಯ ಅಂದರೆ ಇಲ್ಲಿ ಬರೋ ಹೊತ್ತಿಗೆ ಅದೇ ಬಂದಿದೆ ಅಂತ ಅನ್ನದಾನವೇ ಬಂದಿದೆ ಅಂತ ತಾನಾಗಿ ಬಂದಿದೆ ಅದು ಅಂತ ಅನ್ನದ ಮಹಿಮೆ ಅನ್ನದ ಶ್ರೇಷ್ಠ ಹಾಗಾಗಿ ಅನ್ನವನ್ನು ಅನ್ನಿಂದ ಅನ್ನವನ್ನು ಚೆಲ್ಲಬಾರದು ಅದು ಅದು ಹಾಗಾಗಿ ಅಡುಗೆಯನ್ನು ಕೂಡ ಮಡಿಯಾಗಿ ಮಾಡಬೇಕು ಊಟವನ್ನು ಮಡಿಯಾಗಿ ಮಾಡಬೇಕು ಇದೆಲ್ಲ ಯಾಕೆ ಅಂದರೆ ಅದೆಲ್ಲ ಸುತ್ತಮುತ್ತ ಅಂದರೆ ದೇವರು ಸುತ್ತಮುತ್ತ ಇರುವ ನನಗಾಗಿರ್ಬೇಕಾಗಿರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಅಂತ ಹಾಗಾಗಿ ಅಂತಹ ವಿಶಿಷ್ಟವಾದ ಅನ್ನದಾನ ಬಹುಮುಖವಾಗಿ ತ್ರಿಮುಖವಾಗಿ ಮೂರು ಮುಖದಲ್ಲಿ ಇವತ್ತಿಲ್ಲಿ ನಡೆದಿದೆ ರಾಮ ಜಯರಾಮನ ಮನೆಯಲ್ಲಿ ಮೂರ್ತಿ ರೂಪದಲ್ಲಿ ಅನ್ನವನ್ನು ಸ್ವೀಕಾರ ಮಾಡಿದ್ದಾನೆ ಮತ್ತು ಗುರು ರೂಪದಲ್ಲಿ ಸ್ವೀಕಾರ ಮಾಡಿದ್ದಾನೆ ಇಷ್ಟೆಲ್ಲ ಸಾಧು ಸಜ್ಜನ ರೂಪದಲ್ಲಿ ಸತ್ಪುರುಷರ ರೂಪದಲ್ಲಿ ಸಹೃದಯರ ರೂಪದಲ್ಲಿ ಅನ್ನವನ್ನು ಸ್ವೀಕಾರ ಮಾಡಿದ್ದಾನೆ ಅನ್ನದಾನ ಮಹಿಮೆಯನ್ನು ಕೂಡ ಇಲ್ಲಿ ಹಾಡಿ ಹೊಗಳುವಂತೆ ಮಾಡಿದ್ದಾನೆ ಈ ಸ್ಥಳದಲ್ಲಿ ಹಾಗಾಗಿ ಆ ರಾಮನಿಗೆ ಅನ್ನಾರಾಮ ಅಂತಿದ್ದವನು ಅನ್ನಾರಾಮ ಅಂತೂ ಕರೆಯೋಣ ಇವತ್ತಿನ ಬಿಟ್ಟಿದ್ದಾರೆ ನಮಗೆ ಅನ್ನದ ಆನಂದವನ್ನು ಕೊಟ್ಟವನಿಗೆ ನಾವೆಲ್ಲ ಸೇರಿ ಮೂರು ಮೂರು ನಂಬರಗಳನ್ನು ಸಲ್ಲಿಸಿ ಅನ್ನವನ್ನು ಅಂತರಂಗಪೂರ್ವಕವಾಗಿ ಪೂಜಿಸೋಣ ಅನ್ನವನ್ನು ಗೌರವಿಸೋಣ ಅನ್ನದ ಮೂಲಕ ನಾವು ಕೂಡ ಪವಿತ್ರರಾಗೋಣ